ದಶಕದ ಹಿಂದಿನ ಚೆಕ್ ಬೌನ್ಸ್ ಪ್ರಕರಣವೊಂದರಲ್ಲಿ ಮಂತ್ರಿ ಮಧು ಬಂಗಾರಪ್ಪ ಅವರಿಗೆ ಬೆಂಗಳೂರು ಜನಪ್ರತಿನಿಧಿಗಳ ನ್ಯಾಯಾಲಯವು ಆರು ಕೋಟಿ ತೊಂಬತ್ತಾರು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ದಂಡ ವಿಧಿಸಿದೆ ದಂಡ ತಪ್ಪಿದ್ರೆ ಆರು ತಿಂಗಳ ಜೈಲುವಾಸ ಎಂದು ನ್ಯಾಯಾಧೀಶ ಜಿಪ್ರೀತ್ ತೀರ್ಪನ್ನ ನೀಡಿದ್ದಾರೆ ದಂಡದಲ್ಲಿ ಹತ್ತು ಸಾವಿರ ರೂಪಾಯಿ ಸರ್ಕಾರಕ್ಕೆ ನೀಡಬೇಕು ಎಂದು ತೀರ್ಪು ಹೇಳಿದೆ ಆಕಾಶ್ ಆಡಿಯೋ ಮಾಲೀಕರಾಗಿದ್ದ ಮಧು ಬಂಗಾರಪ್ಪ ಅವರು ರಾಜೇಶ್ ಎಕ್ಸ್ಪೋರ್ಟ್ ಸಂಸ್ಥೆಗೆ ಎರಡು ಸಾವಿರದ ಹನ್ನೊಂದರಲ್ಲಿ ನೀಡಿದ್ದ ಚೆಕ್ ಬೌನ್ಸ್ ಆಗಿತ್ತು ಮಧು ಬಂಗಾರಪ್ಪನವರು ಸ್ಥಳದಲ್ಲೇ ಐವತ್ತು ಸಾವಿರ ರೂಪಾಯಿ ಕಟ್ಟಿ ಸಮಯ ರಾತ್ರೂ ಕೋರ್ಟ್ ಒಪ್ಪಿಲ್ಲ ಎಂದು ತಿಳಿದುಬಂದಿದೆ ಈ ಬಗೆಗೆ ಪ್ರತಿಕ್ರಿಯಿಸಿರುವ ಸಚಿವ ಮಧು ಬಂಗಾರಪ್ಪ ಅವರು ನಾವು ಅದನ್ನು ಹೊರಗಡೆ ಮಾತನಾಡಿ ಪರಿಹರಿಸಿಕೊಂಡಿರುವುದಾಗಿ ಹೇಳಿರುವುದು ಸಹ ವರದಿಯಾಗಿದೆ